ರಾಜ್ಯ ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆ ಜಾರಿಗೆ ಕೌಂಟ್ ಡೌನ್ ಶುರುವಾಗಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಗೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ವಿಧಾನಸೌಧದ ಪೂರ್ವ ದ್ವಾರದ ಭವ್ಯ ಮೆಟ್ಟಿಲುಗಳ ಬಳಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳುತ್ತಿದ್ದಾರೆ ನಾಳೆ ಮಧ್ಯಾಹ್ನದ ಬಳಿಕ ರಾಜ್ಯದ ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆಯುವವರೆಗೂ ಆಧಾರ್ ಕಾರ್ಡ್ ವೋಟರ್ ಐಡಿ ಸೇರಿದಂತೆ ಯಾವುದಾದರೂ ಒಂದು ಗುರುತಿನ ಚೀಟಿ ತೋರಿಸುವ ಮೂಲಕ ಬಸ್ ನಲ್ಲಿ ಫ್ರೀಯಾಗಿ ಪ್ರಯಾಣಿಸಬಹುದು ಬಹುಶಃ ನ ಮಹಿಳೆಯರಿಗೆ ಒಂದು ಒಳ್ಳೆ ಸಮಯ ಶುರುವಾಯಿತು ಸೊ ಯಾರೆಲ್ಲ ಎಲ್ಲಾದ್ರೂ ಓಡಾಡಬೇಕು ಅಂತ ಅನ್ಕೊಂಡಿದ್ರು ಫ್ರೀಯಾಗಿ ಓಡಾಡಬಹುದು ಸೊ ಪುರುಷರಿಗೆ ಇದನ್ನು ಸಹಜವಾಗಿ ಅವರು ಹಿಂದೆ ಕೇಳಿದ್ರು ಮಹಿಳೆಯರಿಗೆ ಯಾಕೆ ಯಾಕೆ ಅವರೇ ಔಟ್ ಮಾಡಿಲ್ವಾ ಏನು ಅಂತ ಈ ರೀತಿ ಆ ಭೇದ ಭಾವ ಮತ್ತೆ ಶುರುವಾಗುತ್ತೆ ಬಟ್ ಇನ್ನೊಂದು ಕಡೆ ನೋಡಿದಾಗ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಈಗ ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಇರ್ತಾರೆ ಅವರು ಮಾರ್ಕೆಟ್ಗೆ ಹೋಗಬೇಕು ಅಷ್ಟು ದುಡ್ಡು ಕೊಟ್ಟು ಅವ್ರಿಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ಅವರು ಈಗ ಉಚಿತವಾಗಿ ಪ್ರಯಾಣ ಮಾಡಬಹುದು ಸೊ ಬಡವರಿಗೆ ಇದ್ರ ಅನುಕೂಲವನ್ನು ಪಡೆಯಬಹುದು ಪಡಿಬಹುದು ಬಟ್ ನಿನ್ನೆ ನಿನ್ನೆ ಮೊನ್ನೆಯಿಂದ ಮತ್ತೊಂದು ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಕೇಳಿ ಬರ್ತಾ ಇರೋದು ಈಗ ಅನುಷ್ಠಾನ ಆಗ್ತಾ ಇದೆ ಅದರಿಂದ ಮಹಿಳೆಯರ ಪ್ರಯೋಜನ ಪಡ್ಕೊಳ್ಳಿ ಅದ್ರ ಬಗ್ಗೆ ಯಾವುದೇ ಟೀಕೆ ತಕರಾರಿಲ್ಲ ಆದರೆ ಬಹುತೇಕ ಕಡೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಮೂರು ಸಾವಿರ ಗ್ರಾಮಗಳಿಗೆ ಸರ್ಕಾರಿ ಬಸ್ನ ಸಂಪರ್ಕನೇ ಕಲ್ಪಿಸಿಲ್ಲ ಇನ್ನುವೇ ಅಲ್ಲೆಲ್ಲೂ ಸರ್ಕಾರಿ ಬಸ್ಗಳು ಓಡಾಟನೇ ಇಲ್ಲ ಖಾಸಗಿ ಬಸ್ ನ ಓಡಾಟನೇ ಹೆಚ್ಚಿದೆ ಆ ಭಾಗದ ಮಹಿಳೆಯರಿಗೂ ಪಪ್ಪ ಇದು ಸಿಕ್ಕೋದಿಲ್ಲ ಕೇವಲ ಪುರುಷರಿಗೆ ಅಷ್ಟೇ ಅಂತಲ್ಲ ಸೊ ಖಾಸಗಿ ಬಸ್ಗಳು ಓಡಾಟನೆ ಹೆಚ್ಚಿರೋದು ಸಾಕಷ್ಟು ಜಿಲ್ಲೆಗಳು ಉದಾಹರಣೆ ಕೊಡಬಹುದು ಅಲ್ಲೆಲ್ಲಾ ಮಹಿಳೆಯರಿಗೆ ಸಿಕ್ತಾ ಇಲ್ಲ ಎಲ್ಲೆಲ್ಲಿ ಸರ್ಕಾರಿ ಸ್ವಾಮ್ಯದ ಬಸ್ಗಳು ಹಿಡ್ತಾ ಇದೆ ಎಲ್ಲೆಲ್ಲಿ ಓಡಾಟ ಹೆಚ್ಚಿದೆ ಅಲ್ಲೆಲ್ಲವೂ ಕೂಡ ಮಹಿಳೆಯರು ಇದರ ಲಾಭ ಪಡ್ಕೊಳ್ಬಹುದು ಇನ್ನುಳದಾಗೆ ಸರ್ಕಾರ ಏನಾದ್ರೂ ಯೋಚನೆ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕು ಯಾಕಂದ್ರೆ ಆ ಮಹಿಳೆಯರು ಕೂಡ ಇದರಿಂದ ವಂಚಿತರಾಗಬಾರ್ದು ನಿರೀಕ್ಷೆ ಉಸ್ತುವಾರಿ ಸಚಿವರುಗಳು ಕೂಡ ನಾವು ನಿನ್ನೆ ನೋಡ್ತಾ ಇದ್ವಿ ಮಹಿಳೆಯರೇ ಹೆಚ್ಚು ಅಂದರೆ ಈ ಖಾಸಗಿ ಬಸ್ನೆ ಅವಲಂಬಿಸಿರುವಂಥದ್ದು ಒಬ್ಬ ಶಿವಮೊಗ್ಗ ಅಥವಾ ಉತ್ತರ ಕರ್ನಾಟಕ ಆ ಜಿಲ್ಲೆಗಳಲ್ಲಿ ಸೊ ಹೀಗಾಗಿ ಹೆಚ್ಚಾಗಿ ಖಾಸಗಿ ಬಸ್ನ ಅವಲಂಬಿಸಿರೋ ಕಾರಣ ಇದ್ರ ಬಗ್ಗೆ ಯಾಕೆ ಸರ್ಕಾರ ಚಿಂತನೆ ನಡೆಸಬಾರ್ದು ಇದ್ರ ಬಗ್ಗೆ ಮೊದಲು ನಡೆಸಲಿ ಆ ಮಹಿಳೆಯರು ಕೆಲವರು ಹೇಳ್ತಾ ಇದ್ರು ನಮಗೆ ಈಗ ಉಚಿತವಾಗಿ ಪ್ರಯಾಣ ಮಾಡಿ ಅಂತ ಹೇಳಿದಾರಲ್ಲ ಅದೇ ನಮಗೇನು ತುಂಬ ಖುಷಿ ಅಂತಂದಿಲ್ಲ ಮೊದಲು ಬಸ್ ಫೆಸಿಲಿಟಿ ಕೊಡಿ ಆಮೇಲೆ ನೀವು ಫ್ರೀ ಬಸ್ ಕೊಡಿ ಅಂತಾನೆ ಸಾಕಷ್ಟು ಮಹಿಳೆಯರು ಧ್ವನಿ ಇದ್ರ ಬಗ್ಗೆ ಸಿದ್ದರಾಮಯ್ಯ ಚಿಂತಿಸಬೇಕಾಗತ್ತೆ ನಾಳೆ ಯೋಜನೆ ಜಾರಿಗೆ ಬರ್ತಾ ಇದೆ ಅದಾದ್ಮೇಲೆ ಮಹಿಳೆಯರು ಉಚಿತವಾಗಿ ಬಸ್ ಹತ್ತಲಿಕ್ಕೆ ಹೋದಾಗ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಉಚಿತ ಪ್ರಯಾಣದ ವ್ಯವಸ್ಥೆ ನಂತರದಲ್ಲಿ ಮಹಿಳೆಯರು ಏನ್ ರಿಯಾಕ್ಟ್ ಮಾಡ್ತಾರೆ ಯಾವ್ಯಾವ ಭಾಗದಿಂದ ಏನೇನ್ ರೆಸ್ಪಾನ್ಸ್ ಸಿಗುತ್ತೆ ನಾಳೆ ಮಧ್ಯಾಹ್ನದ ನಂತರದಲ್ಲಿ ನೋಡ್ತಾ ಹೋಗಿ ನ್ಯೂಸ್ ನಿಖರ ジャネバラ。